ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಸಮಾಜ ವಿಜ್ಞಾನ ವಿಷಯದ ರಸಪ್ರಶ್ನೆ ಭಾಗವಹಿಸುತ್ತಾರೆ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನ ವಿದ್ಯಾರ್ಥಿಗಳಾದ ಪ್ರಭುಲಿಂಗ ಭೀಮರಾಯ ಹಾಗೂ ಅರ್ಪಿತ್ ರಸಪ್ರಶ್ನೆಯನ್ನು ನಡೆಸಿಕೊಡುತ್ತಾರೆ ಸಮಾಜ ವಿಜ್ಞಾನ ವಿಷಯದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀನಿವಾಸ್ ಪ್ರಸಾದ್ ಎಂ ವಿದ್ಯಾರ್ಥಿ ಮಿತ್ರರೇ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಅವಶ್ಯಕ ಆ ನಿಟ್ಟಿನಲ್ಲಿ ಇವತ್ತು ರಸಪ್ರಶ್ನೆಯ ಮುಖಾಂತರ ಸಾಮಾನ್ಯ ಜ್ಞಾನವನ್ನು ಪರೀಕ್ಷೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಈಗ ತಮ್ಮಗಳ ಪರಿಚಯವನ್ನು ಮಾಡಿಕೊಳ್ಳಿ ಪ್ರಭುಲಿಂಗ ನಾನು ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೀನಿ ನಾನು ಬೀಬರಾಯ ನಾನು ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ಓದುತ್ತಿದ್ದೇನೆ ನಾನು ಅರ್ಪಿ ನಾನು ಸೆಂಟ್ ಜೋಸೆಫ್ ಇಂಡಿಯನ್ ಐ ಓದುತ್ತಿದ್ದೇನೆ ಸ್ವಾಗತ ತಮ್ಮೆಲ್ಲರಿಗೂ ನಾನು ಶ್ರೀನಿವಾಸ ಪ್ರಸಾದ ಯಂ ಸಮಾಜ ವಿಜ್ಞಾನ ಶಿಕ್ಷಕರು ಸಂತ ಜೋಸೆಫರ ಇಂಡಿಯನ್ ಪ್ರೌಢಶಾಲೆಯಲ್ಲಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ತಾವೆಲ್ಲರೂ ಎರಡಿಯ ಇದ್ದೀರಾ ಈ ರಸಪ್ರಶ್ನೆಗೆ ಒಂದು ನಿಯಮ ಇದೆ ಏನು ಗೊತ್ತಾ ನಾನು ಪ್ರಶ್ನೆಯನ್ನು ಕೇಳ್ದಾಗ ನೀವು ಉತ್ತರವನ್ನು ಹೇಳಬೇಕು ನಿಮಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ಪಾಸ್ ಅಂತ ಹೇಳಬೇಕು ಅರ್ಥ ಆಯ್ತಾ ಆರಂಭ ಮಾಡೋಣ ಭಾರತದ ದಕ್ಷಿಣ ಭಾಗದ ಭೂಶಿರದ ಹೆಸರೇನು ಸರ್ ದಕ್ಷಿಣ ಭಾಗದ ಭೂಶಿರದ ಹೆಸರು ಕನ್ಯಾಕುಮಾರಿ ವೆರಿ ಗುಡ್ ಕನ್ಯಾಕುಮಾರಿ ಕನ್ಯಾಕುಮಾರಿ ಭಾರತದ ದಕ್ಷಿಣ ಭಾಗದ ಭೂಶಿರದ ಹೆಸರಾಗಿದೆ ಈಗ ಮುಂದೆ ನಾನು ಒಂದು ಪ್ರಶ್ನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಈ ಪ್ರಶ್ನೆಗೆ ಉತ್ತರವನ್ನು ಪ್ರಭುಲಿಂಗ ಕೊಡ್ಬೋದಾ ಸರ್ ಉತ್ತರ ಭಾರತದ ಮೈದಾನ ಪ್ರದೇಶವು ಯಾವ ಮಣ್ಣಿನಿಂದ ರಚನೆಯಾಗಿದೆ ಉತ್ತರ ಭಾರತದ ಮೈದಾನ ಪ್ರದೇಶವು ಯಾವ ಮಣ್ಣಿನಿಂದ ರಚನೆಯಾಗಿದೆ ಮೆಕ್ಕಲು ಮಣ್ಣು ವೆರಿ ಗುಡ್ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣಿನಿಂದ ಉತ್ತರ ಭಾರತ ಅಂದರೆ ನದಿಗಳು ಪರ್ವತದಿಂದ ಹರಿದು ಬರುವಾಗ ಅಲ್ಲಿಂದ ಮಣ್ಣನ್ನು ತಂದು ಸಂಚಯನಗೊಳಿಸಿರೋದ್ರಿಂದ ಅದು ಫಲವತ್ತ ಫಲವತ್ತತೆಯೂ ಆಗಿದೆ ಕೃಷಿಗೂ ಯೋಗ್ಯವಾಗಿದೆ ಇದು ಮೆಕ್ಕಲು ಮಣ್ಣು ಅಂತೇಳಿ ನಾವು ಹೇಳ್ತೇವೆ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡೋಣ ಪೂರ್ವಘಟ್ಟಗಳಲ್ಲಿ ಎರಡು ಎತ್ತರದ ಶಿಖರಗಳು ಉತ್ತರ ಗೊತ್ತಾಗಿದೆಯಾ ಅದಕ್ಕೆ ತಮಗೆ ಉತ್ತರ ಗೊತ್ತಾ ಪೂರ್ವಘಟ್ಟಗಳಲ್ಲಿ ಎರಡು ಎತ್ತರವಾದಂತಹ ಶಿಖರಗಳು ನಾನು ಉತ್ತರ ಹೇಳ್ತೀನಿ ಒಂದು ಆಮ್ರಕೊಂಡ ಇನ್ನೊಂದು ಮಹೇಂದ್ರಗಿರಿ ಇವೆರಡೂ ಸಹ ಪೂರ್ವಘಟ್ಟಗಳಲ್ಲಿ ಕಂಡುಬರುವ ಎರಡು ಎತ್ತರದ ಶಿಖರಗಳು ಅಂತ ನಾವು ಹೇಳ್ತೇವೆ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಾ ನೋಡೋಣ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಒಂದು ಸ್ಥಳ ಅಥವಾ ಶಿಖರ ಯಾವುದು ಯಾವ ಸ್ಥಳದಲ್ಲಿ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತವೆ ಪೂರ್ವಘಟ್ಟ ಹಾಗೂ ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ನೀಲಗಿರಿ ಬೆಟ್ಟಗಳು ಅಂತ ನಾವು ಹೇಳ್ತೀವಿ ಉತ್ತರ ಏನಿದೆ ನೀಲಗಿರಿ ಬೆಟ್ಟಗಳು ಪರವಾಗಿಲ್ಲ ಉತ್ತರಗಳನ್ನು ನೀವು ಇನ್ನೂ ಕಲಿಬೇಕಾಗ್ತದೆ ಚೆನ್ನಾಗಿ ಕಲೀರಿ ಈಗ ಮುಂದೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾವು ನೋಡೋಣ ಭಾರತದ ಯಾವ ಒಂದು ಅಕ್ಷಾಂಶವನ್ನು ಭಾರತದ ಆದರ್ಶ ಕಾಲಮಾನ ರೇಖೆ ಅಂತ ನಾವು ಹೇಳ್ಬೋದಾ ಎಸ್ ಉತ್ತರ ಇನ್ನೊತ್ತೆ ಹೇಳ್ಬೋದಾ ಸ್ಪಷ್ಟವಾಗಿ ಎಂಬತ್ತೆರಡು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಅಂತ ಹೇಳಬೇಕು ಯಾವುದೇ ನಾವು ಅಕ್ಷಾಂಶವನ್ನು ನಾವು ಹೇಳುವಾಗ ಪೂರ್ವ ಅಥವಾ ಪಶ್ಚಿಮ ಅದನ್ನು ನಾವು ಹೇಳಬೇಕಾಗತ್ತೆ ಮತ್ತೆ ಅಕ್ಷಾಂಶವನ್ನು ಹೇಳುವಾಗ ಉತ್ತರ ಅಥವಾ ದಕ್ಷಿಣವನ್ನು ನಾವು ಹೇಳಬೇಕಾಗತ್ತೆ ಎಂಬತ್ತೆರಡೂವರೆ ಪೂರ್ವ ರೇಖಾಂಶವು ಭಾರತದ ಆದರ್ಶ ಕಾಲಮಾನ ಆಗಿದೆ ಅಂದರೆ ಭಾರತದ ವೇಳೆಯನ್ನು ಈ ಒಂದು ಸ್ಥಳೀಯ ಕಾಲಮಾನವನ್ನು ಆಧರಿಸಿ ನಾವು ನಿರ್ಧಾರ ಮಾಡ್ತೇವೆ ಈಗ ಮುಂದೆ ನಾವು ಒಂದು ಪ್ರಶ್ನೆಗೆ ಹೋಗೋಣ ಗಂಗಾ ನದಿಯ ಉಗಮ ಸ್ಥಳ ಯಾವುದು ಅರ್ಪಿತ್ ಹೇಳ್ಬೋದಾ ಉತ್ತರ ಗೊತ್ತಿದ್ರೆ ಹೇಳಿ ಇಲ್ಲಾಂದರೆ ಪಾಸ್ ಮಾಡೋಣ ಪಾಸ್ ಎಸ್ ಗಂಗೋತ್ರಿ ಹಿಮನದಿಯಲ್ಲಿ ಗಂಗಾ ನದಿ ಹುಟ್ಟುತ್ತೆ ಅದೇ ರೀತಿ ಯಮುನಾ ನದಿ ಯಮುನೋತ್ರಿ ಹಿಮನದಿಯಲ್ಲಿ ಹುಟ್ಟತ್ತೆ ಈಗ ಮುಂದಿನ ಒಂದು ಪ್ರಶ್ನೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ಪ್ರಶ್ನೆಗೆ ಅರ್ಪಿತ್ ಉತ್ತರ ಕೊಡ್ತಾನ ನೋಡೋಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟತಕ್ಕಂತಹ ನದಿ ಪೂರ್ವಘಟ್ಟಗಳನ್ನು ಹಾದು ಬಂಗಾಳ ಕೊಲ್ಲಿಯನ್ನು ಸೇರತ್ತೆ ಉದಾಹರಣೆಗೆ ಕೃಷ್ಣ ಕಾವೇರಿ ಗೋದಾವರಿ ಅಲ್ವಾ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟತಕ್ಕಂತಹ ಈ ನದಿಗಳು ಪೂರ್ವಾಭಿಮುಖವಾಗಿ ಹರಿಯಲು ಕಾರಣ ಏನು ಪಶ್ಚಿಮ ಹುಟ್ಟುತ್ತಾ ಇರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳು ಆದರೆ ಹರಿದು ಸೇರ್ತಾ ಇರ್ತಕ್ಕಂಥದ್ದು ಪೂರ್ವ ಅಂದರೆ ಬಂಗಾಳ ಕೊಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ವೆರಿ ಗುಡ್ ವೆರಿ ಗುಡ್ ಹೇಳ್ಬೋದ ಉತ್ತರ ಹೇಳಿ ಇಳಿಜಾರು ಪ್ರದೇಶ ಯಾವುದು ಇಳಿಜಾರು ಪ್ರದೇಶ ಪರ್ಯಾಯ ಪ್ರಸ್ಥ ಭೂಮಿಯು ಪೂರ್ವ ದಿಕ್ಕಿಗೆ ಇಳಿಜಾರಾಗಿದೆ ಅದರಿಂದ ಪಶ್ಚಿಮದ ಘಟ್ಟಗಳಲ್ಲಿ ಹುಟ್ಟತಕ್ಕಂತಹ ನದಿಯು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ನಾವು ನೋಡ್ತೇವೆ ವೆರಿ ಗುಡ್ ನಿನ್ನ ಯೋಚನೆ ಕರೆಕ್ಟ್ ಆಗಿದೆ ಸರಿಯಾದ ಉತ್ತರವನ್ನು ಹೇಳಿದ್ವಿ ಭಾರತದ ದಕ್ಷಿಣದ ತುದಿ ಯಾವುದು ಅಂತ ಹೇಳ್ಬೋದಾ ಸರ್ ಹೇಳ್ಬೋದು ಇಂದಿರಾ ಪಾಯಿಂಟ್ ವೆರಿ ಗುಡ್ ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುದಿ ಅಂತ ಹೇಳ್ತೀವಿ ಈ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿರೋದನ್ನು ನಾವು ನೋಡ್ತೇವೆ ಈಗ ಉಪ್ಪು ನೀರಿನ ಸರೋವರಗಳಿದೆ ಗೊತ್ತಾ ನಿಮಗೆ ಭಾರತದಲ್ಲಿ ಎರಡು ಪ್ರಮುಖವಾದಂಥ ಉಪ್ಪು ನೀರಿನ ಸರೋವರಗಳಿದೆ ಅದನ್ನು ಲಗೂನ್ ಅಂತ ಹೇಳಿ ನಾವು ಕರಿತೇವೆ ಏನಂತ ಕರಿತೇವೆ ಲಗೂನ್ ಆ ಎರಡು ಉಪ್ಪು ನೀರಿನ ಸರೋವರಗಳು ಯಾವುದು ಅಂತ ಹೇಳ್ಬೋದಾ ಅರಬ್ಬಿ ಸಮುದ್ರ ಇದೆ ಹಾಂ ಅರಬ್ಬಿ ಸಮುದ್ರ ನಮ್ಮ ಪಶ್ಚಿಮಕ್ಕಾಯಿತು ನಾನು ಕೇಳ್ತಾ ಇರೋದು ಪೂರ್ವದ ಬಂಗಾಳಕೊಲ್ಲಿಯ ಪ್ರದೇಶದಲ್ಲಿ ತಮಿಳುನಾಡಿನ ಪುಲಿಕಾಟ್ ತಮಿಳುನಾಡಿನ ಪುಲಿಕಾಟ್ ಹಾಗೂ ಒಡಿಶಾದ ಚಿಲ್ಕಾ ಎಂಬಲ್ಲಿ ಉಪ್ಪು ನೀರಿನ ಸರೋವರವನ್ನು ನಾವು ನೋಡ್ತಾ ಇದ್ದೇವೆ ಮುಂದಿನ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ ಯಾವುದು ಅಂತ ಹೇಳ್ಬೋದಾ ಎಸ್ ಯಾವುದು ರಾಜಸ್ಥಾನ ರಾಜಸ್ಥಾನ ಕರೆಕ್ಟು ರಾಜಸ್ಥಾನದಲ್ಲಿ ಒಂದು ಪ್ರ ನಿಗದಿತವಾದಂಥ ಸ್ಥಳ ಇದೆ ಅದ್ಯಾವುದು ರೋಹ್ಲೀಸ್ ಇಲ್ಲ ರೋಹ್ಲಿ ತಪ್ಪಾಗುತ್ತೆ ಜೈಪುರ್ ಜೈಪುರ್ ತಪ್ಪಾಗುತ್ತೆ ಒಂದು ನಿಗದಿತವಾದಂತಹ ಒಂದು ಸ್ಥಳ ಇದೆ ಅದು ಭಾರತದಲ್ಲೇ ಅತ್ಯಂತ ಹೆಚ್ಚು ಉಷ್ಣತೆಯನ್ನು ಹೊಂದಿದಂತಹ ಒಂದು ಸ್ಥಳ ಅದಕ್ಕೆ ಗಂಗಾನಗರ ಅಂಥೇಳಿ ಹೌದಲ್ವಾ ಹಾಂ ತಕ್ಷಣ ಜ್ಞಾಪಕಕ್ಕೆ ಬರಲಿಲ್ಲ ನಿಮಗೆ ಪರವಾಗಿಲ್ಲ ಗಂಗಾನಗರ ಭಾರತದಲ್ಲಿಯೇ ಅತ್ಯಂತ ಹೆಚ್ಚು ಉಷ್ಣತೆಯನ್ನು ಹೊಂದಿರತಕ್ಕಂತಹ ಸ್ಥಳ ಇದು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಭಾರತದಲ್ಲಿ ಅತಿ ಕಡಿಮೆ ಉಷ್ಣತೆ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅತಿ ಕಡಿಮೆ ನೋಡಿ ಇದು ಡ್ರಾಸ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ ಇದು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಅತ್ಯಂತ ಹೆಚ್ಚಿನ ಮಳೆ ಯಾವ ಪ್ರದೇಶದಲ್ಲಿ ಆಗಿದೆ ಹೇಳ್ಬೋದಾ ಅತ್ಯಂತ ಹೆಚ್ಚಿನ ಮಳೆ ಯಾವ ಪ್ರದೇಶದಲ್ಲಿ ಆಗುತ್ತೆ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಇದು ಮೌಸಿನ್ ರಾಮ್ ಯಾವುದು ಮೇಘಾಲಯದ ಮೌಸಿನ್ ರಾಮ್ನಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗ್ತಾ ಇದೆ ಜೊತೆಗೆ ಇನ್ನೊಂದು ಪ್ರಶ್ನೆ ಅತ್ಯಂತ ಕಡಿಮೆ ಮಳೆ ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಎಲ್ಲಾಗುತ್ತೆ ಅಥವಾ ಎಲ್ಲಾಗಿದೆ ಅಂತ ಹೇಳ್ಬೋದಾ ಹಿಂದೆ ಐದು ಉತ್ತರ ಬಂತು ನಿಮ್ಮಿಂದ ನಾನು ಗಂಗಾನಗರವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗ ನೀವು ಈ ಉತ್ತರವನ್ನು ಸರ್ ಹೇಳಿ ರಾಜಸ್ಥಾನದ ರೋಯ್ಲಿ ಎಂಬ ವೆರಿ ಗುಡ್ ರಾಜಸ್ಥಾನದ ರೋಯ್ಲಿ ಎಂಬಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ ವೆರಿ ಗುಡ್ ಈಗ ಬೇಸಿಗೆ ಕಾಲದಲ್ಲಿ ಒಂದಷ್ಟು ಮಳೆ ಬರುತ್ತೆ ಹೌದಾ ಒಂದಷ್ಟು ಮಳೆ ಬರುತ್ತೆ ಶೇಕಡ ಹತ್ತರಷ್ಟು ಮಳೆಯನ್ನ ನಾವು ಬೇಸಿಗೆ ಕಾಲದಲ್ಲಿ ಪಡಿತೇವೆ ಕೆಲವೊಂದು ರಾಜ್ಯಗಳಲ್ಲಿ ಬೀಳ್ತಕ್ಕಂತಹ ಈ ಮಳೆಯನ್ನ ಬೇರೆ ಬೇರೆ ಹೆಸರಿಂದ ಕರಿತೇವೆ ಹೌದಲ್ವಾ ಇದನ್ನು ಕೇರಳದಲ್ಲಿ ಏನಂತ ಕರೀತಾರೆ ಕಾಫಿ ತುಂತೂರು ಕೇರಳದಲ್ಲಿ ಏನಂತ ಕರೀತಾರೆ ಕರೀತಾರೆ ಸರ್ ಮಾವಿನ ಹೊಯ್ಲು ಅಂತ ಕರಿ ವೆರಿ ಗುಡ್ ಮಾವಿನ ಹೊಯ್ಲು ಅಂತ ಕರೀತಾರೆ ಕೇರಳದಲ್ಲಿ ಬೇಸಿಗೆ ಕಾಲದಲ್ಲಿ ಬೀಳ್ತಕ್ಕಂತಹ ಈ ಮಳೆಯನ್ನು ನಾವು ಮಾವಿನ ಹೊಯ್ಲು ಅಂತೀವಿ ಕರ್ನಾಟಕದಲ್ಲಿ ಏನಂತಾರೆ ಅರ್ಪಿತಾಗಲೇ ಆದ ಉತ್ತರ ಕೊಟ್ಟ ಆದರೆ ಕೇರಳ ಕಾಫಿ ತುಂತೂರು ಅಂತ ಹೇಳಿ ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಬೀಳ್ತಕ್ಕಂತಹ ಮಳೆಗೆ ನಾವು ಹೆಸರನ್ನು ಕೊಟ್ಟಿದ್ದೇವೆ ಅದೇ ತರ ಪಶ್ಚಿಮ ಬಂಗಾಳದಲ್ಲಿ ಏನಂತ ಹೇಳ್ತಾರೆ ಬೈಸಾಕಿ ಹೆಸರು ಏನು ಗೊತ್ತಾ ಕಾಲಬೈಸಾಕಿ ಕರೆಕ್ಟ್ ಅದೇ ತರ ಉತ್ತರ ಪ್ರದೇಶದಲ್ಲಿ ಈ ಮಳೆಯನ್ನ ಏನಂತಾರೆ ಅಂತ ಹೇಳಿ ಈ ಒಂದು ಮಳೆಯನ್ನ ಉತ್ತರ ಪ್ರದೇಶದಲ್ಲಿ ಕರೆದ್ರೆ ಕಾಲಬೈಸಾಕಿ ಅಂತ ಪಶ್ಚಿಮ ಘಟ್ಟದಲ್ಲಿ ಕಾಫಿ ತುಂತುರು ಹೇಳಿ ಕರ್ನಾಟಕದಲ್ಲಿ ಹಾಗೂ ಕೇರಳದಲ್ಲಿ ಮಾವಿನ ಹುಯಿಲು ಹೇಳಿ ಕರೀತಾರೆ ಇವೆಲ್ಲವನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳ್ತಾ ಈಗ ನಾನು ನಿಮಗೆ ಇನ್ನೊಂದಷ್ಟು ಅಂಶಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಮಣ್ಣು ಅಂತಕ್ಕಂತಹ ಒಂದು ಅಂಶದಲ್ಲಿ ಕಪ್ಪು ಮಣ್ಣು ಯಾವ ಶಿಲೆಯಿಂದ ರಚನೆ ಆಗಿದೆ ಹೇಳ್ಬೋದಾ ಕಪ್ಪು ಮಣ್ಣು ಯಾವ ಶಿಲೆಯ ಶಿಥಿಲೀಕರಣದಿಂದ ಆಗಿದೆ ಅಂತ ಹೇಳ್ಬೋದಾ ಕಪ್ಪು ಕಪ್ಪು ಮಣ್ಣನ್ನು ರೆಗೂರ್ ಮಣ್ಣು ಅಂತಲೂ ಕರಿತೀವಿ ಆದರೆ ಯಾವ ಶಿಲೆಯ ಶಿಥಿಲೀಕರಣದಿಂದ ಆಗಿದೆ ಅಂತ ಹೇಳ್ಬೋದಾ ಯೋಚನೆ ಮಾಡ್ತೀರಾ ಯಾರಾದರೂ ಸರ್ ಅಗ್ನಿಶಿಲೆಗಳು ವೆರಿ ಗುಡ್ ಅಗ್ನಿಜನ್ಯ ಶಿಲೆಗಳು ಅಥವಾ ಅಗ್ನಿಶಿಲೆಗಳು ಅಂತ ನಾವು ಕರಿತೇವೆ ಇದು ಲಾವಾರಸದಿಂದ ಉಂಟಾದಂತಹ ಶಿಲೆಗಳಲ್ಲಿ ಕಾಲಕ್ರಮೇಣ ಅದು ನಗ್ನೀಕರಣಕ್ಕೆ ಒಳಪಟ್ಟು ಆ ಒಂದು ಕಪ್ಪು ಮಣ್ಣು ರಚನೆಯಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಉತ್ತರವನ್ನು ಹೇಳಿದರೆ ನೀವು ನಾನು ಈಗ ಮುಂದಿನ ಕೆಲವೊಂದು ಅಂಶಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ಶಿಲೆಗಳ ಶಿಥಿಲೀಕರಣದಿಂದ ಬೇರೆ ಬೇರೆ ಮಣ್ಣುಗಳು ರಚನೆ ಆಗೋದನ್ನು ನೀವು ನೋಡ್ತಾ ಇದ್ದೀರಿ ಅಲ್ವಾ ಮೆಕ್ಕಲ ಮಣ್ಣಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನಾರು ಹೇಳ್ಬೋದಾ ಮೆಕ್ಕಲ ಮಣ್ಣಲ್ಲಿ ಯಾವ ಯಾವ ಬೆಳೆಗಳನ್ನ ಪ್ರಮುಖವಾಗಿ ಬೆಳೀತಾರೆ ಸರ್ ಹೇಳ್ಬೋದಾ ಸರ್ ಹೇಳಪ್ಪ ಗೋಧಿ ಭತ್ತ ಭತ್ತ ಗೋಧಿ ಆಮೇಲೆ ಅತ್ತಿ ಕಬ್ಬು ಹೌದು ಕಬ್ಬು ಹತ್ತಿ ಈ ಎಲ್ಲ ಬೆಳೆಗಳನ್ನು ಈ ಎಲ್ಲ ಬೆಳೆಗಳನ್ನು ಮೆಕ್ಕಲು ಮೆಕ್ಕಲು ಮಣ್ಣಿನಲ್ಲಿ ಬೆಳಿತೀವಿ ಅದೇ ರೀತಿ ಕಪ್ಪು ಮಣ್ಣಿನಲ್ಲಿ ಯಾವ ಯಾವ ಬೆಳೆಯನ್ನು ಬೆಳಿತೀವಿ ಹತ್ತಿ ಹತ್ತಿ ಆಮೇಲೆ ಹತ್ತಿಯನ್ನು ಪ್ರಮುಖವಾಗಿ ನಾವು ಕಪ್ಪು ಮಣ್ಣಿನಲ್ಲಿ ಬೆಳಿತೇವೆ ಅಷ್ಟೇ ಅಲ್ಲ ಎಣ್ಣೆಕಾಳುಗಳು ತಂಬಾಕು ಕಬ್ಬು ಈ ಎಲ್ಲ ಬೆಳೆಗಳನ್ನು ನಾವು ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತೇವೆ ನೋಡ್ತಾ ಇದ್ದೇವೆ ಆ ಮಣ್ಣುಗಳು ಈ ಬೆಳೆಯನ್ನು ಬೆಳೀಲಿಕ್ಕೆ ಸೂಕ್ತವಾದಂತಹ ಪೋಷಕಾಂಶಗಳನ್ನು ಹೊಂದಿರೋದನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ಕಾಫಿ ಮತ್ತು ಟೀ ಈ ತೋಟಗಾರಿಕಾ ಬೆಳೆಯನ್ನು ಯಾವ ಮಣ್ಣಿನಲ್ಲಿ ಬೆಳಿಬೋದು ಜಂಬಿಟ್ಟಿಗೆ ಮಣ್ಣು ಜಂಬಿಟ್ಟಿಗೆ ಮಣ್ಣು ಇನ್ಯಾರು ಇನ್ನು ಇನ್ನೂ ಚೆನ್ನಾಗಿ ಉತ್ತರವನ್ನು ಹೇಳ್ಬೋದಾ ನೋಡಿ ಇದಕ್ಕೆ ಸರಿಯಾದ ಉತ್ತರ ಪರ್ವತ ಮಣ್ಣು ಅಂತ ನಾವು ಹೇಳ್ತೀವಿ ಪರ್ ಸಾಮಾನ್ಯವಾಗಿ ಪರ್ವತ ಮಣ್ಣಲ್ಲಿ ತೋಟಗಾರಿಕಾ ಬೆಳೆಗಳಾದಂಥ ಯಾವುದು ಕಾಫಿ ಮತ್ತು ಟೀ ಅದೇ ರೀತಿ ರಬ್ಬರ್ ಈ ಎಲ್ಲ ಒಂದು ಬೆಳೆಗಳನ್ನು ನಾವು ಬೆಳೆದನ್ನು ನಾವು ನೋಡ್ತಾ ಇದ್ದೇವೆ ಮುಂದಿನ ಕೆಲವೊಂದಷ್ಟು ಅಂಶಗಳಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ವಿಸ್ತಾರವಾದಂತಹ ಅರಣ್ಯವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತ ಹೇಳ್ಬೋದಾ ಅತ್ಯಂತ ಹೆಚ್ಚು ವಿಸ್ತಾರವಾದಂಥ ಅರಣ್ಯವನ್ನು ಹೊಂದಿರತಕ್ಕಂತಹ ರಾಜ್ಯ ನೋಡಿ ಇದಕ್ಕೆ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶ ಭಾರತದಲ್ಲಿ ಅತ್ಯಂತ ವಿಶಾಲವಾದಂತಹ ಅರಣ್ಯ ಭೂಮಿಯನ್ನು ಹೊಂದಿದೆ ಈಗ ವಿಶಾಲವಾದಂಥ ಅರಣ್ಯ ಭೂಮಿ ರಾಜ್ಯ ಮಧ್ಯಪ್ರದೇಶ ಆಯಿತು ಅತ್ಯಂತ ಕಡಿಮೆ ಭೂ ವಿಸ್ತಾರವನ್ನು ಅರಣ್ಯದಲ್ಲಿ ಹೊಂದಿರತಕ್ಕಂಥದ್ದು ಯಾವುದು ಅಂತ ಹೇಳ್ಬೋದಾ ಅತ್ಯಂತ ಕಡಿಮೆ ಅರಣ್ಯ ವಿಸ್ತಾರವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅದಕ್ಕೆ ಹರಿಯಾಣ ಅಂತ ಹೇಳ್ತೀವಿ ಅಲ್ವಾ ಹರಿಯಾಣ ಭಾರತದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ರಾಜ್ಯ ಈಗ ನಿಮಗೆ ಈ ಪ್ರಶ್ನೆಯನ್ನು ಕೇಳ್ತಾಯಿದ್ವಿ ಭಾರತದಲ್ಲಿ ಪ್ರಥಮ ರಾಷ್ಟ್ರೀಯ ಉದ್ಯಾನ ಎಲ್ಲಿ ರಚನೆ ಆಯಿತು ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನ ಎಲ್ಲಿ ರಚನೆ ಆಯಿತು ಅನ್ನೋದಾದರೆ ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನ ಉತ್ತರಾಖಂಡ್ ಉತ್ತರಾಖಂಡ್ ರಾಜ್ಯದಲ್ಲಿ ಅಂದರೆ ಜಿಮ್ ಕಾರ್ಬೆಟ್ ಅಂತ ಕರಿತೀವಿ ಜಿಮ್ ಕಾರ್ಬೆಟ್ ಉದ್ಯಾನ ಇದು ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನ ಅಂಥೇಳಿ ನಾವು ಹೇಳ್ತೀವಿ ಹಾಗೆ ಇನ್ನೂ ಒಂದು ಪ್ರಶ್ನೆ ನಿಮಗೆ ನಾನು ಕೇಳ್ತಾ ಇದ್ದೀನಿ ಈ ಪ್ರಶ್ನೆಗೆ ಯಾರು ಉತ್ತರವನ್ನು ಕೊಡ್ತಾರೆ ನೋಡೋಣ ನೋಡಿ ಭಾರತದಲ್ಲಿ ಒಟ್ಟು ಜೈವಿಕ ವಲಯಗಳ ಸಂಖ್ಯೆ ಹದಿನೆಂಟು ಹೌದಲ್ವಾ ಅದೇ ರೀತಿ ಭಾರತದಲ್ಲಿರುವ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ತೊಂಬತ್ತೊಂಬತ್ತು ಅದೇ ರೀತಿ ಭಾರತದಲ್ಲಿರುವ ಸಸ್ಯೋದ್ಯಾನ ಬಟಾನಿಕಲ್ ಗಾರ್ಡನ್ಗಳ ಸಂಖ್ಯೆ ಎಪ್ಪತ್ತು ಅದೇ ರೀತಿ ಪ್ರಾಣಿ ಸಂಗ್ರಹಾಲಯಗಳ ಸಂಖ್ಯೆ ಎಷ್ಟು ಸರಿ ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತ ಐದು ಅದೇ ರೀತಿ ಭಾರತದ ಮೊದಲ ಜೈವಿಕ ಸಂರಕ್ಷಣಾ ವಲಯ ಯಾವುದು ಅಂತ ಹೇಳ್ಬೋದಾ ಭಾರತದ ಮೊದಲ ಜೈವಿಕ ಸಂರಕ್ಷಣಾ ವಲಯ ನೀಲಗಿರಿ ಅಂತ ಕರೀತೇವೆ ಏನಂತ ಕರಿತೇವೆ ನೀಲಗಿರಿ ಅದೇ ರೀತಿ ಆಲ್ಪೈನ್ ಸಸ್ಯವರ್ಗದಲ್ಲಿ ಕಂಡು ಬರುವ ಸಸ್ಯವರ್ಗ ಯಾವುದು ಅಂತ ಹೇಳ್ಬೋದಾ ಆಲ್ಪೈನ್ ಸಸ್ಯವರ್ಗ ಹಿಮಾಲಯ ಅಥವಾ ಆಲ್ಪೈನ್ ಸಸ್ಯವರ್ಗದಲ್ಲಿ ನೋಡಿ ಸಾಲ್ ಬೈರಾ ಟೂನ್ ಸಿಲ್ವರ್ ಸ್ಪ್ರೂಸ್ ಲಾರಲ್ ಅಂತಕ್ಕಂತಹ ಸಸ್ಯವರ್ಗವನ್ನು ನಾವು ನೋಡ್ತೇವೆ ಮಕ್ಕಳೇ ಇನ್ನೊಂದಷ್ಟು ಪ್ರಶ್ನೆಗಳನ್ನು ನಿಮಗೆ ಇವಾಗ ಕೇಳ್ತಾ ಇದ್ದೇನೆ ಉದಾಹರಣೆಗೆ ಯಾವ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಅಂತ ಕರಿತೇವೆ ಬಿಹಾರ್ ಯಾವ ನದಿಯನ್ನು ನನ್ನ ಪ್ರಶ್ನೆ ನದಿಯ ಬಗ್ಗೆ ಯಾವ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಅಂತ ಕರಿತೇವೆ ನೋಡಿ ಬಂಗಾಳದ ಕಣ್ಣೀರ ನದಿ ಅಂಥೇಳಿ ಕರೀತಾ ಸರ್ ಹೇಳಪ್ಪ ಸರ್ ದಾಮೋದರ ನದಿ ಕಣಿವೆ ದಾಮೋದರ ವೆರಿ ಗುಡ್ ದಾಮೋದರ ನದಿ ನದಿಯನ್ನು ಹಿಂದೆ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರಿತಾ ಇದ್ರು ಅದೇ ರೀತಿ ಬಿಹಾರದ ಕಣ್ಣೀರಿನ ನದಿ ಯಾವುದಾಗಿತ್ತು ಯಾವ ನದಿ ಅಂತ ಕರಿ ಕೋಸಿ ವೆರಿ ಗುಡ್ ಕೋಸಿ ನದಿ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂಥೇಳಿ ಹಿಂದೆ ಕರೀತಾ ಇದ್ರು ಅದೇ ರೀತಿ ಒಡಿಶಾದ ನದಿ ಯಾವುದಾಗಿತ್ತು ಸರ್ ಹೇಳ್ಬೋದಾ ಸರ್ ಹೇಳಪ್ಪ ಹಿರಾಕುಡ್ ಹಿರಾಕುಡ್ ಅಂತಕ್ಕಂಥದ್ದು ಒಂದು ಯೋಜನೆ ಅದು ಒಂದು ನದಿ ಯೋಜನೆ ಆದರೆ ಆ ನದಿಯ ಹೆಸರನ್ನು ಹೇಳಬೇಕು ಯಾರು ಹೇಳ್ಬೋದಾ ಯಾವ ನದಿ ಸರ್ ಮಹಾನದಿ ಸರ್ ವೆರಿ ಗುಡ್ ಮಹಾನದಿ ಮಹಾನದಿ ಒಡಿಶಾ ರಾಜ್ಯದ ಕಣ್ಣೀರಿನ ನದಿ ಆಗಿತ್ತು ಅಂತ ನಾವು ನೋಡ್ತೇವೆ ಈಗ ಕಾವೇರಿ ನದಿಗೆ ಯಾವ ಸ್ಥಳದಲ್ಲಿ ವಿದ್ಯುಚ್ಛಕ್ತಿ ಯೋಜನೆಯನ್ನು ನಿರ್ಮಿಸಲಾಗಿದೆ ಶಿವನ ಸಮುದ್ರ ವೆರಿ ಗುಡ್ ಶಿವನ ಸಮುದ್ರ ಶಿವನ ಸಮುದ್ರದಲ್ಲಿ ಕಾವೇರಿ ನದಿಗೆ ಜಲವಿದ್ಯುಚ್ಛಕ್ತಿ ಯೋಜನೆಯನ್ನು ನಿರ್ಮಿಸಿರೋದನ್ನು ನಾವು ನೋಡ್ತೇವೆ ನೋಡಿ ಎಲ್ಲ ಪ್ರಶ್ನೆಗಳು ತುಂಬ ಬಹಳ ಬಹಳ ಪ್ರಮುಖವಾದದ್ದು ಮತ್ತು ಆಸಕ್ತಿಯುಳ್ಳದಂಥದ್ದು ಇದನ್ನೆಲ್ಲ ನೀವು ಚೆನ್ನಾಗಿ ಓದಿ ತಿಳ್ಕೋಬೇಕು ಎಲ್ಲ ಪ್ರಶ್ನೆಗಳಿಗೆ ನೀವು ಓದಿ ತಿಳ್ಕೊಂಡ್ರೆ ನಿಮಗೆ ಒಳ್ಳೆಯ ಅಂಕಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಿಮಗೆ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಭಾರತದ ಆಧುನಿಕ ಅರ್ಥವ್ಯವಸ್ಥೆಯ ಪಿತಾಮಹ ಅಂತ ಹೇಳಿ ಯಾರನ್ನು ಕರೀತಾರೆ ಸರ್ ಎಂ ವಿಶ್ವೇಶ್ವರ ವೆರಿ ಗುಡ್ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆಧುನಿಕ ಅರ್ಥವ್ಯವಸ್ಥೆಯ ಪಿತಾಮಹ ಹೇಳಿ ಕರೀತಾರೆ ಅದೇ ರೀತಿ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀರಿ ಸರ್ ಹೇಳ್ಬೋದ ಸರ್ ತಾವು ಹೇಳಿ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ವೆರಿ ಗುಡ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂಥೇಳಿ ಕರಿತಾರೆ ಈಗ ಇನ್ನೊಂದು ಪ್ರಶ್ನೆ ನೀತಿ ಆಯೋಗ ಯಾವಾಗ ಜಾರಿಗೆ ಬಂತು ಅಂತ ಹೇಳ್ತೀರಾ ನಮ್ಮ ದೇಶದಲ್ಲಿ ಹಿಂದೆ ಯೋಜನಾ ಆಯೋಗ ಇತ್ತು ಅದರ ಬದಲಿಗೆ ನೀತಿ ಆಯೋಗ ಬಂದಿದೆ ಈ ನೀತಿ ಆಯೋಗ ಯಾವಾಗ ಜಾರಿಗೆ ಬಂತು ಎರಡು ಸಾವಿರದ ಹದಿನೈದು ವೆರಿ ಗುಡ್ ಎರಡು ಸಾವಿರದ ಹದಿನೈದು ಜನವರಿ ಒಂದರಂದು ನೀತಿ ಆಯೋಗ ಜಾರಿಗೆ ಬಂತು ಈ ನೀತಿ ಆಯೋಗದ ಚೇರ್ಮನ್ ಯಾರಾಗಿರ್ತಾರೆ ಅಧ್ಯಕ್ಷರು ಯಾರಾಗಿರ್ತಾರೆ ಹೇಳ್ಬೋದಾ ಯಾರಾದರೂ ಹೇಳಿ ಯಾರಾಗಿರ್ತಾರೆ ಯಾವಾಗಲೂ ಆ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಗೊತ್ತಾ ಚೇರ್ಮನ್ ಅಥವಾ ಅಧ್ಯಕ್ಷರು ದೇಶದ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ ಅಲ್ವಾ ಅಂದರೆ ಈಗ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿದ್ದಾರೆ ನರೇಂದ್ರ ಮೋದಿಯವರು ನೀತಿ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಆದರೆ ಪ್ರತಿನಿತ್ಯದ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥವರು ವೈಸ್ ಚೇರ್ಮನ್ ಇವ್ರು ಯಾರು ವೈಸ್ ಚೇರ್ಮನ್ ಯಾರಾಗಿದ್ದಾರೆ ನೀತಿ ಆಯೋಗದ ವೈಸ್ ಚೇರ್ಮನ್ ಅವರ ಹೆಸರು ಸುಮನ್ ಬೇರಿ ಅಂತೇಳಿ ಈಗಿನ ಪ್ರಸ್ತುತ ನೀತಿ ಆಯೋಗದ ವೈಸ್ ಚೇರ್ಮನ್ ಅಥವಾ ಉಪಾಧ್ಯಕ್ಷರು ಅಂತ ನಾವು ಹೇಳ್ತೀವಿ ಅವರನ್ನು ನಾವು ಈಗ ಅವರು ಸುಮನ್ ಬೇರಿ ಆಗಿದ್ದಾರೆ ನೆಕ್ಸ್ಟ್ ಈಗ ನಿಮಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೇಳ್ತೀನಿ ನೋಡೋಣ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾನೆ ಮತ್ತು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾನೆ ಆತ ಬ್ಯಾಂಕಿಗೆ ಹೋಗಿ ಒಂದು ಖಾತೆಯನ್ನು ತೆರೆದು ಪಡೀಬೇಕಾಗತ್ತೆ ಯಾವ ಅವನಿಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೀಲಿಕ್ಕೆ ಉಪಯೋಗ ಆಗುತ್ತೆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನವನ್ನು ಪಡೀಲಿಕ್ಕೆ ಒಂದು ಖಾತೆಯನ್ನು ತೆರೆಯಬೇಕು ಯಾವ ಖಾತೆ ಅವನಿಗೆ ತೆರೆದರೆ ವಿದ್ಯಾರ್ಥಿ ವೇತನವನ್ನು ಅವನು ಪಡ್ಕೊಳ್ಬೋದು ಉಳಿತಾಯ ಖಾತೆ ವೆರಿ ಗುಡ್ ಉಳಿತಾಯ ಖಾತೆ ಅದೇ ರೀತಿ ಇನ್ನೊಂದು ಪ್ರಶ್ನೆ ಪಿಂಚಣಿದಾರರಿಗೆ ಅಂದರೆ ನಿವೃತ್ತಿ ಹೊಂದಿದ ನಂತರ ಪಿಂಚಣಿದಾರರಿಗೆ ಯಾವ ಖಾತೆಯನ್ನು ನೀವು ಸಜೆಸ್ಟ್ ಮಾಡ್ತೀರಿ ಚಾಲ್ತಿ ಖಾತೆ ಇಲ್ಲ ಚಾಲ್ತಿ ಖಾತೆ ಉತ್ತರ ತಪ್ಪಾಗುತ್ತೆ ಅವರಿಗೂ ಸಹ ಉಳಿತಾಯ ಖಾತೆ ನೋಡಿ ನಿ ನಿರಂತರವಾಗಿ ವೇತನವನ್ನು ಪಡಿತಕ್ಕಂಥವರು ವಿದ್ಯಾರ್ಥಿಗಳು ಗೃಹಿಣಿಯರು ಸಾಮಾನ್ಯ ವರ್ಗದ ಜನ ಎಲ್ಲರೂ ಸಹ ಉಳಿತಾಯ ಖಾತೆಯನ್ನೇ ತೆರೆಯಿ ಇಷ್ಟಪಡ್ತಾರೆ ಯಾಕೆ ಅಂದರೆ ಈ ಉಳಿತಾಯ ಖಾತೆಯಲ್ಲಿ ಠೇವಣಿಯನ್ನು ಇಡುವ ಅಥವಾ ಠೇವಣಿಯನ್ನು ಹಿಂಪಡೆಯುವ ಅದರ ಮೇಲೆ ಯಾವುದೇ ಮಿತಿ ಇರೋದಿಲ್ಲ ಮತ್ತು ಚೆಕ್ಕು ಮತ್ತು ಡ್ರಾಫ್ಟ್ಗಳ ಮುಖಾಂತರ ಬಿಲ್ಗಳ ಮುಖಾಂತರ ಹಣವನ್ನು ಹಿಂಪಡಿಬೋದು ಹಣವನ್ನು ಜಮೆ ಮಾಡಬಹುದು ಹಾಗಾಗಿ ಉಳಿತಾಯ ಖಾತೆಯನ್ನು ಬಹಳಷ್ಟು ಜನ ತೆರೀತಾರೆ ಇನ್ನೊಂದು ಪ್ರಶ್ನೆ ವ್ಯವಹಾರಸ್ಥರಿಗೆ ಯಾವ ಖಾತೆಯನ್ನು ನೀವು ಸಲಹೆ ಕೊಡ್ತೀರಿ ಯಾವ ಖಾತೆಯನ್ನು ತೆರೆಯುವಂತೆ ನೀವು ಸಲಹೆ ನೀಡ್ತೀರಿ ಚಾಲ್ತಿ ಖಾತೆ ವೆರಿ ಗುಡ್ ಚಾಲ್ತಿ ಖಾತೆ ಚಾಲ್ತಿ ಖಾತೆ ವ್ಯವಹಾರಸ್ಥರಿಗೆ ಒಳ್ಳೆಯ ಒಂದು ಖಾತೆ ಅಲ್ಲಿ ಪ್ರತಿನಿತ್ಯ ಹಲವಾರು ಬಾರಿ ಅವರು ಹಣವನ್ನು ಜಮೆ ಮಾಡ್ಬೋದು ಮತ್ತು ಹಣವನ್ನು ಹಿಂಪಡಿಬಹುದು ವಿದ್ಯಾರ್ಥಿ ಮಿತ್ರರೇ ನೀವು ಎಲ್ಲರೂ ತುಂಬ ಚೆನ್ನಾಗಿ ಓದಿ ಒಳ್ಳೊಳ್ಳೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ ಕಡೆಯದಾಗಿ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಕೇಳಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಇವತ್ತಿಗೆ ಮುಗಿಸೋಣ ಇತ್ತೀಚೆಗೆ ಬ್ಯಾಂಕಿಂಗ್ ವಲಯಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂತಹ ಅಂಶ ಯಾವುದು ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಬ್ಯಾಂಕಿಂಗ್ ವಲಯಕ್ಕೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೊಸದಾಗಿ ಸೇರ್ಪಡೆ ಒಂದು ಸಂಸ್ಥೆ ಅಂಚೆ ಕಚೇರಿ ನೋಡಿ ಇವಾಗ ಅಂಚೆ ಕಚೇರಿ ಹೊಸದಾಗಿ ಬ್ಯಾಂಕ್ಗಳ ಒಂದು ವಲಯಕ್ಕೆ ಸೇರ್ಪಡೆ ಆಗ್ತಾ ಇದೆ ಅದಕ್ಕೆ ನಾವು ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥೇಳಿ ನಾವು ಇದ್ದೇವೆ ತಾವೆಲ್ಲರೂ ಇದುವರೆಗೂ ಸುಮಾರು ನೂರಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬಹಳಷ್ಟು ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೀರಿ ಎಲ್ಲರೂ ಕ್ರಿಯಾಶೀಲರಿಂದ ಭಾಗವಹಿಸಿದಿರಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು ಸರ್ ಕೇಳುಗರೆ ಶಿಕ್ಷಣ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಸಮಗ್ರ ಶಿಕ್ಷಣ ಸಂಚಲನ ಪ್ರತಿ ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರ ಎಫ್ಎಂ ರೇನ್ಬೋದಲ್ಲಿ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರಸಾರ ಕೇಳಿ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಭಾಗವಹಿಸಿ ವಿವಿಧ ಕಾರ್ಯಕ್ರಮಗಳ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಸಮಗ್ರ ಶಿಕ್ಷಣ ಸಂಚಲನ ಕೇಳುಗರೆ ಈ ಕಾರ್ಯಕ್ರಮ ನಿಮಗೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ನೀವು ಕೇಳಿ ಬೇರೆಯವರಿಗೂ ಕೇಳಿಸಿ ರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು ಕರ್ನಾಟಕದ ಹದಿನೇಳು ಕೇಂದ್ರಗಳನ್ನೊಳಗೊಂಡಂತೆ ದೇಶದ ನೂರ ಅರವತ್ತೈದು ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು

తెలుగు కార్యక్రమాలు వినాలని ఉందా మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లోతుంది ఆకాశవాణి ఎలా మలయాళం ఛానల్ న్యూస్ ఆన్ ఐఆర్ యాప్ ఇప్పుడు లభ్యమాను আকাশবাণী বাংলা ভাষায় এখন ভালো ভালো খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারও এর সাথে যোগদান করুন मराठी भाषा न्यूज ऑन ए आई आर ऐप मध्य उपलब्ध आहे। आहा सबसे अनुरोध छे न्यूज ऑन ए आई आर ऐप को डाउनलोड करूँ और बिहार के सभी भाषा के कार्यक्रम को सुनू हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन ए आई आर ऐप ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಚ್ ವಾಹಿನಿ ಎಫ್ಎಂ ರೈನ್ಬೋ ವಿವಿಧ ಭಾರತಿ ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು ಎಂಟು ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ನಲ್ಲಿ ಲಭ್ಯ ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಆನ್ಎಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ ಸಮಾಜ ವಿಜ್ಞಾನ ವಿಷಯದ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನ ವಿದ್ಯಾರ್ಥಿಗಳಾದ ಪ್ರಭುಲಿಂಗ ಭೀಮರಾಯ ಹಾಗೂ ಅರ್ಪಿತ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸಮಾಜ ವಿಜ್ಞಾನ ವಿಷಯದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀನಿವಾಸ್ ಪ್ರಸಾದ್ ಎಂ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ